हरे राम। नमस्कार बंदी। इन यू स्पेशल बरतु बटाट इलाकों कापी के सुमार ईटम बेंतु मदल नावर कुर मड़ी बेसिपी कुरली बेल तक नहीं आर गंटे बटाटे कुर हाको आर एंट हत बे तक हूँ आर तक हमें इंद्रे स्टवली मड़ी को विशील हड़द्रे सर अब विशील हड़ू बर मत मुंस बटाटे बंद बपे इला रेडी एंते बनी हर बंद सरी हेते मुन्नूर ग्राम बटाटे नूर ग्राम मैदा हूड़ी अथवा गोधी हूड़ी मैदा हूड़ी अपरूप रजा तर दोष बार का गोधी हूड़ी लायक आगे मैदा हूड़ी सूपर आूर अक्की हूड़ी नूर ग्राम अक्की हूड़ी मैदा हूड़ी अथवा गोधी हूड़ी अंत चूर नारंश बपल अड़ी बर मेस्तंग रजा गटी खटक अड़ी नर चमच मेणिन हूड़ी काल चमच अरशिन हूड़ी सण के कोच्चित शुंठि एंत बटाटे ग्यास उपद्रेल होंपले अजीर्ण होंपले बे शुंठि चूर चूर इंगु अद ग्यास उपद्रकू आवत मत वो चमच जीरा ರುಚಿಗೆ ಕಷ್ಟು ಉಪ್ಪು ಇಷ್ಟರ ಹಾಕಿ ಈಗ ಬಟಾಟೆಯ ಚೊಲ್ಲಿ ಇಷ್ಟರ ಹಾಕಿ ಲಾಗೆ ಕೈಲಿ ಬೆರೆಸಿಂಬದು ಮತ್ತೆ ಗೋಧಿ ಹೊಡಿ ಅಥವಾ ಮೈದೆ ಹೊಡಿ ಮತ್ತೆ ಚೂರು ಅಕ್ಕಿ ಹೊಡಿ ಹಾಕಿ ಲಾಗೆ ಬೆರೆಸೋದು ಇದರ ಚೊಲ್ಲಿ ಪಾತ್ರಕ್ಕೆ ಹಾಕಿಕೊಳ್ಳುತ್ತೆ ಮತ್ತೆ ಹಾಗೆ ಮುಂದುವರಿಸೋ ಈಗ ಬಟಾಟೆ ಚೊಲ್ಲಿ ಆಯ್ತು ಇದರ ಅಲ್ಲಿಗೆ ಕೈಲಿಯೇ ಸಿಕ್ಕಿದರೆ ಸಾಕು ಹೇಗೆ ಚೋರಿ ಚಗದತ್ತು ಲಾಕೆ ಕೈಲಿ ಪುರಿಂಚಿತ್ತು ಮತ್ತೆ ಅರಿಶಿನ ಮೆಣಸಿನ ಹುಡಿ ಶುಂಠಿ ಕೊಚ್ಚಿದ್ದು ಇಂಗು ಜೀರಕ್ಕಿ ಉಪ್ಪು ಇಷ್ಟರಿದಕ್ಕೆ ಹಾಕೊಂಬೋದು ಒಟ್ಟಿಗೆ ಬೇಕಾದ್ರೆ ಹಸಿಮೆಣಸು ನೀರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಒಟ್ಟಿಗೆ ಹಾಕಿಕೊಂಡ್ರೆ ದೋಷ ಏನಿಲ್ಲ ಆಗುತ್ತು ಯಾವಾಗಲೂ ಬೆಳ್ಳುಳ್ಳಿ ನೀರುಳ್ಳಿ ಹಾಕಿ ಬೇಡಾಳಿ ಇದೊಂದು ಸ್ಪೆಷಲ್ ವಾಕ ಗೋಧಿ ಹೊಡಿ ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಮಾಡಿದ್ದೇನು ರಾಯಿಕೆ ಆಯ್ತು ಯಾವಳು ಅಂಬಗ ನೀರುಳ್ಳಿಯೇ ಬೇಡಾಳು ಇಷ್ಟು ಹಾಕೆಪ್ಪಗಳೇ ಇದಕ್ಕೊಂದು ಪರಿಮಳವೇ ಹೇಳಿದರು ಯಾವುದೋ ಒಂದು ವ್ಯತ್ಯಾಸವಾದ ಪರಿಮಳ ಬಂದ ನಮಗೆ ಇನ್ನು ಇದು ಲಾಯಿಕೆ ಬಟಾಟೆ ಕೈಲಿ ಪುಂಚು ಹೊಡಿಯಬೇಕು ಒಂದುದೇ ಗಟ್ಟಿಪ್ಪಲ ಹಿಡಿಯ ಸರಿಯಾಗಿ ಹೊಡಿಯಬೇಕು ನಂತರ ಇದಕ್ಕೆ ಅಕ್ಕಿ ಹೊಡಿ ಹಾಕಿತ್ತು ಮೈದೆ ಹೊಡಿಯನ್ನು ಹಾಕಿತ್ತು ಈಗ ಲಾಯಕ ಬೆರೆಸಿಯಮ್ಮ ಸಾಧಾರಣ ವಡೆ ಹಿಟ್ಟು ಗಟ್ಟಿಯಾಗಿ ಬರೇಕು ವಡೆ ದಟ್ಟು ತಂಗ ಬರೇಕಿ ಅಕ್ಕಿ ಹೊಡಿ ಜಾಸ್ತಿ ಹಾಕಿದರೆ ಕಟುಕುಟು ಜಾಸ್ತಿ ಆಯಿತು ಕಡಿಮೆ ಆದರೆ ರಜ ಮೆಸ್ತಂಗ ಆಯಿತು ನೋಡಿ ನೀರು ಹಾಕಿದ್ದೇ ಇಲ್ಲ ಅದರನ್ನೇ ಅಮರ್ಸಿ ಅಮರ್ಸಿ ನೀರು ಮಾಡಿ ಉದ್ಯಪ್ಪ ಇದ ಹಿಟ್ಟು ಸರಿ ಬೈಂದಿದ ಇಷ್ಟು ಹಿಟ್ಟು ರೆಡಿ ಆಯ್ತು ನೀರು ಹಾಕಿದ್ದಿಲ್ಲ ಕೆಲವು ಸರ್ತಿ ಬಟಾಟೆ ಇದ್ದದೆ ನೀರು ಹೊಂದ್ಕೊಂಡು ಚೂರು ನೀರು ಹಾಕಿಕೈ ಬತ್ತು ನೀರು ಹಾಕಿದರೆ ಚೂರು ಮೆಸ್ತಂಗ ಆಯ್ತು ನೀರು ಹಾಕದೇ ಕಲಸದು ಒಳ್ಳೆಯದು ಗೋಧಿ ಹೊಡಿಯಾದರೆ ಕೆಲವು ಸರ್ತಿ ಚೂರು ನೀರು ಬೇಕಾಗುತ್ತೆ ಇದರ ಲಾಯಕ ಒಂದು ವಡೆ ಹಂಗೆ ಮಾಡಿಕೋ ಒಂದೊಂದು ಇಷ್ಟು ದೊಡ್ಡ ಉಂಡೆ ಮಾಡುವ ಮತ್ತು ಬಿಡುವಾಗ ಚೂರು ಹಿಂಗೆ ಚಟ್ಟೆ ರಜಾ ತಟ್ಟಿ ಹಾಕು ಎಣ್ಣೆಗೆ ಎಲ್ಲ ಉಂಡೆ ಮಾಡಿ ಹೇಳ್ತೆ ಹಿಂಗೆ
ಆದಷ್ಟು ಒಂದೇ ಸೈಸಿನ ಉಂಡೆ ಮಾಡಿದರೆ ಬೇಷನೇ ಸುಲಭ. ಉಂಡೆ ಆಗಿಂಡು ಬಂತು. ಇನ್ನೂ ಅಷ್ಟವಿನ ಹತ್ತರಂಗೆ ಹೋಗೋದು, ಎಣ್ಣೆ ಮಡಗಿ ಬಿಸಿ ಮಾಡಿ ಬಿಡು ಮತ್ತೆ ನೋಡಿ ಹೆಂಗಿದ್ದೋಳಿ. ಮತ್ತೆ ಪಾಪ ಅಷ್ಟವಿನ ಹತ್ತರಂಗೆ ಸ್ಟವ್ ಹೊತ್ತಿಸುವ, ಕ್ಲೀನ್ ಚಟ್ಟಿ ಮಡಗುವ, ಎಣ್ಣೆ ಎರದಿಕ್ಕುವ. ಎಣ್ಣೆ ಬಿಸಿಯಾಗಂಡು ಬಂತು. ಬೇಕರೆ ಇದ ಒಂದು ಚೂರು ಹಿಂಗೆ ಎಣ್ಣೆ ಬಸೆ ಮಾಡಿ ಒಂದು ಉಂಡೆ ತೆಗೆದು ಲಾಯ್ಕ ಉಂಡೆ ಮಾಡಿ ಹಿಂಗೆ ನಸುವಾಯ್ಕರೆ ಎಣ್ಣೆ ಬಸೆ ಚೂರು ಮಾಡಿ ಚೂರು ತಪ್ಪಿಯಮ್ಮ. ಭಾರಿ ಉರುಟು ಬೇಡ, ತುಂಬ ಒಡೆ ಹೆಂಗಪ್ಪದು ಬೇಡ, ಸಾಧಾರಣ ದೂದು ಬೇಡದ ಸೈಸಿಂಗೆ ಮಾಡುವ. ಎಲ್ಲ ಹಾಕಿ ಸಣ್ಣ ಕಿಚ್ಚಿಲಿ ಬೆಂದರೆ ಸಾಕು. ಒಂದೊಂದೇ ಹಿಂಗೆ ಉಂಡೆ ಮಾಡಿ ಚೂರು ಚಟ್ಟೆ ಮಾಡಿ ಹಾಕಿ ಎಂಬೊಂದು ಚೆಂದ ಕಾಣ್ತಿಲ್ಲ ಅಷ್ಟೇ, ಇದು ರೌಂಡ್ ಆಗಿದ್ದರೆ ಸಾಕು. ಒಂದರಿ ಸೌಟ ಹಾಕಿ ಹಿಂಗೆ ತಿರುಗಿಸಿ ಕೊಡಿ, ಸುರುವಿಂಗ ಹಾಕಿ ದಾರಿ ಇಪ್ಪಲು ಸಾಕು. ಹಾಗಾದರೆ ಹೊಡೆ ತಿರುಗಿಸಿ ಹಾಕಿಬಿಡಿ. ಇದು ಸಾಧಾರಣ ಆತು. ಹಿಂಗೆ ಬೆಂದ ಹಾಗೆ ತೆಗೆದ್ರೆ ಭಂಗ ಆಗುತ್ತಾರೆ. ಒಂದು ಅರ್ಧ ಬೇಸಿಗೆ ಹಾಕಿ ಎರಡನೇ ಮತ್ತೆರಡನೇ ಹಾಕೊಂಬರತ್ತೆ. ಸಾಧಾರಣ ಬ್ರೌನ್ ಕಲರ್ ಹಿಂಗೆ ಬಂದರೆ ಇದು ತೆಗೋಲಕ್ಕ ಒಳ ಬೆಂದಿರ್ತು. ಮತ್ತೆ ನಿಮಗೆ ದೊಡ್ಡ ಸಣ್ಣ ಇದು ಸೈಸು ದಪ್ಪ ಹೆಚ್ಚಿದ್ದರೆ ಚೂರು ಜಾಸ್ತಿ ಹೊತ್ತಬೇಕು. ಇದು ಸಣ್ಣ ಸೈಸ್ ಹಾಗಾದ್ರೆ ಎಲ್ಲ ಹೊಡೆದ ಎಣ್ಣೆ ಹೊಡೆದಪ್ಪ ಬೆಂದಿಪ್ಪನೇ ಬೇಕು. ಎರಡನೇ ಒಂದು ಎಣ್ಣೆ ಪಾಸೆ ಮಾಡಿ ಇನ್ನೊಂದು ಟ್ರಿಪ್ ಬಿಟ್ಟಿಕ್ಕ ಚೂರಿಷ್ಟು ಒಂದು ದೊಡ್ಡ ಮಾಡಿದರೆ ಸಾಕು. ಫಸ್ಟ್ ಕ್ಲಾಸ್ ಒಂದು ವಡೆಯ ಬೋಂಡವ ಎಂಥದ್ದು ಹೇಳಕ್ಕೆ ಎಣ್ಣೆ ಬದೆ ಚೂರು ಕೂಡ ಅಳತ್ತಿಲ್ಲ ಬಿಡು. ಇನ್ನೊಂದು ಟ್ರಿಪ್ಪು ಕಿಚ್ಚಿ ದೊಡ್ಡ ಮಾಡಿ ಹೇಳಿ ಬಿಸಿ ಆಗಿಲ್ಲ ಎಣ್ಣೆ. ಬಟಾಟೆದೊಂದು ವಡೆಯ ಬೋಂಡವಿದ್ದು ಭಾರಿ ಪರಿಮಳ ಇದ್ದು ರುಚಿಯುವುದೇ ಲಾಯಕ ಇದ್ದು. ಖಂಡಿತವಾಗಿ ಮಾಡಿ ನೋಡ್ಲಕ್ಕೂ ಎಣ್ಣೆ ಚೂರು ಎಳತ್ತಿಲ್ಲ. ಇದು ಒಂಬತ್ತನೆಯ ಸತ್ತಿ ಮಾಡೋದು. ಮೂರು ಮೂರು ಬಟಾಟೆ ಹಾಕಿ 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 ಗ್ಯಾಸ್ ಅಂತ ಆಗುತ್ತಿಲ್ಲ. ಅದು ಒಂದೊಂದರಿ ಮಾಡೋಕೆ ಒಂದೊಂದು ಐಟಮ್ ಸೇರಿಸಿ ಈ ಸತ್ತಿ ಜೀರಕ್ಕಿ ಇಂಗು ಎಲ್ಲ ಸೇರಿಸಿದ್ದು ಹೆಂಗೆ ಸೂಪರ್ ಟೇಸ್ಟ್ ಮಾಡ್ಲಕ್ಕೂ ಕಾಮ ಆಗದ ಹೇ ರಾಮ್.